ಕೊರೋನಾ ಮಹಾಮಾರಿ ರೋಗದ ಸಂಕಷ್ಟದ ಸಮಯದಲ್ಲಿ ತಮ್ಮ ಜೀವನದ ಹಂಗು ತೊರೆದು ಕೆಲಸ ನಿರ್ವಹಿಸುತ್ತಿದ್ದಾರೆ ಆಶಾ ಕಾರ್ಯಕರ್ತರ ಸೇವೆ ಅತ್ ಅಮೂಲ್ಯವಾದದ್ದು ಅವರ ವಿವಿಧ ಬೇಡಿಕೆ ಈಡೇರಿಸಲು ಸರ್ಕಾರ ಮೀನಾಮೇಶ ಎನಿಸುತ್ತಿದೆ ಈ ಹಿನ್ನೆಲೆಯಲ್ಲಿ ಇವತ್ತಿನಿಂದ 42 ಸಾವಿರ ಆಶಾ ಕಾರ್ಯಕರ್ತರು ಬೀದಿಗಿಳಿದಿದ್ದಾರೆ ಅವರ ಬೇಡಿಕೆಗಳಾದ ಮಾಸಿಕ ಗೌರವಧನ 12 ಸಾವಿರ ರೂಪಾಯಿಗೆ ಹೆಚ್ಚಳ ಮಾಡುವುದು ಮತ್ತು ಆಶಾ ಕಾರ್ಯಕರ್ತರಿಗೆ ಸುರಕ್ಷಾ ಸಾಧನಗಳನ್ನು ನೀಡುವುದು ಹಾಗೂ ಹಲ್ಲೆ ನಿಂದನೆಗೆ ಕಠಿಣ ಕ್ರಮ ಹೀಗೆ ವಿವಿಧ ಈಡೇರಿಕೆಗಳಾಗಿವೆ ಜನವರಿ ಒಳಗ ಪ್ರತಿಭಟನೆ ಮಾಡಿದ್ದೀವಿ ಎಲ್ಲ ಆಶಾ ಕಾರ್ಯಕರ್ತರು 42 ಸಾವಿರ ಕೂಡ ಅವರು ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ ನಾ 12 ಸಾವಿರ ರೂಪಾಯಿ ಪೇಮೆಂಟ್ ಮಾಡಿದ್ದಿರ್ತನು ಹಿಂದೆ ತಪ್ಪಾರೆ ಕೆಲಸ ಜಾಯಿನ್ ಆಗಬೇಕು ನಾವು ಗೌರವದಿಂದ ಹೂ ಅಂತ ಹೇಳಿದ್ರಿ ಆಶಿಚಿ ಸರ್ ನಮ್ಮ ಫೋನ್ ಮಾಡ್ತಿದ್ರಿ ಆಯ್ತ್ರಿ ಸರ್ ಅಂತ ಹೇಳಿದ್ವಿ ಫಂಡ್ಸ್ ಕೂಡ ಸಮಿತಿದ್ರಿ ಆ ಕಾರಣಕ್ಕ ಎಲ್ಲಾ ಆಶಾ ಕಾರ್ಯಕರ್ತರು ನಾವು ಕೆಲಸ ಜಾಯಿನ್ ಆಗಿದ್ರಿ ಆ ತಿಂಗಳು ವೇಟ್ ಮಾಡಿದ್ವಿ ಅವ್ರ ಕಡೆಯಿಂದ ಆಗಿಲ್ರಿ ಈಗ 10 ತಾರೀಕು ತನಕ ನಾವು 30 ತಾರೀಕು ದಿವಸ ಮನವಿ ಕೊಟ್ಟೆವ್ರಿ ಎಲ್ಲೆಲ್ಲಿ ಕೊಟ್ಟಿವಿ ಅಂದ್ರೆ ತಹಸೀಲ್ದಾರಿ ಕೊಟ್ಟೆವ್ರಿ ಎಂಪಿ ಅವ್ರಿ ಕೊಟ್ಟಿವಿ ಡಿಸಿ ಎಂ ಅವ್ರಿ ಕೊಟ್ಟಿವಿ ರೀ ಎಂಎಲ್ಎ ಅವ್ರಿ ಕೊಟ್ಟಿವಿ ಎಲ್ಲರಿಗೂ ಮನವಿ ಕೊಟ್ಟೆವ್ರಿ 10 ದಿವಸ ಅವಕಾಶ ಇತ್ತು डीसी हाँ मत ऑनलाइन मुखातर व्हाट्सएप मुखातर ऑनलाइन मुखातर ना कल्दी श्रीराम बीएस यद्यूरप्रे 42 सवि आशा जनसंख्या कल्दी रिस्पॉन्स आशा कार्यकर्तर प्रतिभटने हीगे मुंदुवरेदरे कोरोना रोग हतोटिगे बरलु कष्ट साध्य एनबहुदु सरकार के 10 बारी मनवी माडिद्रु सरकार मात्र क्यारे अन्नुत्तिल्ल ಹೀಗಾಗಿ ಹೋರಾಟ ಅನಿವಾರ್ಯವಾಗಿದೆ ಸರ್ಗೆ ಈಗ ಇವಾಗ ಟಿಎಚ್ ಸರ್ಗೆ ನಾಳೆಯಿಂದ ಕೆಲಸಕ್ಕೆ ಹಾಜರ್ ಇರೋದಿಲ್ಲ ಅಂತ ಹೇಳಿ ಅತ್ನಿ ತಾಲೂಕದ ಟಿಎಚ್ ಸರ್ಗೆ ನಾವು ಮನವಿಯನ್ನು ಕೊಟ್ಟಿದ್ದೀವಿ ಈಗ ಮನವಿ ಯಾಕೆ ಕೊಟ್ಟಿದ್ದೀವಿ ಅಂದ್ರೆ ಯಾಕಂತಂದ್ರೆ ಈಗಾಗಲೇ ನಾವು ಹೋದ ಜನವರಿ ಒಳಗೆ ಸ್ಟ್ರೈಕ್ ಮಾಡು ಹೊತ್ತಿನಾಗ ನೀವು ಯಾಕೆ ಲೆಟರ್ ಕೊಟ್ಟಲಾರದನ ಸ್ಟ್ರೈಕ್ ಮಾಡಿದ್ರಿ ಅಂತ ಹೇಳಿ ಕೇಳಿದ್ರು ಅದಕ್ಕೆ ನಮ್ಮ ಮೇಲೆ ಮುಖಂಡರಾದ ಡಿ ನಾಗಲಕ್ಷ್ಮಿ ಮೇಡಮ್ ನಮಗೆ ಒಂದು ಲೆಟರ್ ಕಳಿಸಿದ್ರು ಆ ಲೆಟರ್ ಅನ್ನು ಪ್ರಿಂಟರ್ ತಕೊಂಡು ನಾವೆಲ್ಲ ಆಶಾ ಕಾರ್ಯಕರ್ತರು ಕೂಡ ಅತ್ನಿ ತಾಲೂಕದಲ್ಲಿ 460 ಮೇಲೆ ಚಿಲ್ರ ಇಷ್ಟು ಜನನೋ ಆಶಾ ಕಾರ್ಯಕರ್ತಿದ್ರು ಯಾರು ಕೆಲಸ ಮೇಲೆ ನಾಳಿಂದ 11ನೇ ತಾರೀಕಿನಿಂದ ಯಾರು ಇನ್ಫಾರ್ಮ್ ಆಗೋದಿಲ್ಲ ಯಾರು ಕೆಲಸ ಮೇಲೆ ಜಾಯಿನ್ ಆಗೋದಿಲ್ಲ ಅಂತ ಹೇಳಿ ನಾವು ಮನವಿಯನ್ನು ಕೊಟ್ಟಿದ್ದೀವಿ ಯಾಕಂತಂದ್ರೆ ಎಲ್ಲಾ ಕಡೆ ತಹಸೀಲ್ದಾರ್ಗೂ ಮತ್ತು ಎಂಎಲ್ಎ ಅವರಿಗೆ ಎಂಪಿ ಅವರಿಗೆ ಡಿಸಿಎಂ ಅವರಿಗೆ ಕೂಡ ಕೊಟ್ಟಿದ್ದೀವಿ ಆಮೇಲೆ ಮುಖ್ಯಮಂತ್ರಿ ಅವರಿಗೆ ಕೂಡ ಕೊಟ್ಟಿದ್ದೀವಿ ಆದರೂ ಅವರು ಮನಸ್ಸಿನಲ್ಲಿ ತಗೊಂಡಿಲ್ಲ ಇವಾಗ ನಾನು 10 ತಾರೀಕು ಮುಗಿತು ಸ್ಟ್ರೈಕ್ ಅಂತ ಸ್ಟಾರ್ಟ್ ಆಗಿದೆ ಅವಾಗ ಶ್ರೀರಾಮುಲ್ ಅವರು ಇವಾಗ ನೀವು ದಯವಿಟ್ಟು ನನ್ನ ಅಕ್ಕ ತಂಗಿಯವರು ನಮ್ಮ ಸಹೋದರಿಯವರು ಸ್ಟ್ರೈಕ್ ಮಾಡಬೇಡ್ರಿ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ಅಂತ ಹೇಳಕ್ಕೆ ಅಷ್ಟ ತುಂಬಂದು ಬರ್ತಾರೆ 12000 ರೂಪಾಯಿ ಪೇಮೆಂಟ್ ಮಾಡ್ತೀವಿ ನಾವು ಇವತ್ತ ನಾವು ಲೆಟರ್ ಕೊಡ್ತೀವಿ ಅಂತ ಅವರೇನು ಭಯದಿಂದ ಬರ್ತಾ ಇಲ್ಲ ನಮ್ಮ ಸಲುವಾಗಿ ಜನ ಬೆಂಬಲ ನಮಗಿದೆ ಮತ್ತು ನಮ್ಮ ರಕ್ಷಣಾ ಅಧಿಕಾರಿಗಳು ಸುದಾ ಅವರಿಗೆ ಲೆಟರ್ ಕೊಟ್ಟು 12000 ರೂಪಾಯಿ ಏನು ಜಾಸ್ತಿ ಅಲ್ಲ ಕಡಿಮೆ ದುಡ್ಡನ್ನ ಕೇಳಿದಾರ ಅವರು ಆದಷ್ಟು ತಮಗೆ ಎಷ್ಟು ಹೊಂದುತ್ತೆ ಅಷ್ಟೇ ದುಡ್ಡು ಕೇಳಿದಾರ ಅದನ್ನ ನೀವು ಕೊಡಬೇಕು ಕೊಡಲಿಲ್ಲ ಅಂದ್ರೆ ಆಗಲ್ಲ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ